सरकारी महिला प्रथम दर्ज कॉलेज बल्लारी क्लास बी ए थर्ड सेम यूनिट 4 कोएलिशन गवर्नमेंट सम्मिश्र सरकार अदरली सम्मिश्र सरकार रचन बेदिव राजकीय संविधानिक परणाम सम्मिश्र सरकार रचन बेदिव राजकीय संविधानिक परणाम सम्मिश्र सरकार बेदिव राजकीय परणाम मोदन अंश गमनता हे प्रधानमंत्री मुख्यमंत्री स्थानमान अपमौल्यवाद प्रधानमंत्री मुख्यमंत्री स्थान अपमौल्यवाद यादली सम्मिश्र सरकार संसदीय प्रजाप्रभुत्व व्यवस्थे संसदीय प्रजाप्रभुत्व व्यवस्थे संसदीय प्रजाप्रभुत्व व्यवस्थे प्रधानमंत्री मुख्यमंत्री स्थान संविधानिक वृद्धि प्रामुख्यत पड़े जो देश सम्मिश्र सरकार बेवण परणाम ना गमनस्तर हतोत्नूर अरवे एपत् दशक सम्मिश्र सरकार बेवण ना नोड़बू सो अंदर अटल बी वाजपेयी सोरदे सम्मिश्र सरकार रचने प्रधानमंत्री मुख्यमंत्री हेगे याद रीतिया संविधानिक प्रामुख्यतेदली सम्मिश्र सरकार राज्य शासकांग बहुमत पक्षद नायकनोबन मुख्यमंत्री आदा आतन पक्ष अग्रस्थान प्रभावी वर्चस्सुद सरकार रच्ची अथवा इलाके सचिव नेमक याद रीतिया अधिकार मुख्यमंत्री स्वतंत्र अधिकार सो याके उत्तम सरकार ना नडस चुनाव सदर्भली याद पक्ष बहुमत बंदी अंत सदर्भदे सम्मिश्र सरकार मुख्यमंत्री नेमक अधिकार राज्यपाल अथवा राष्ट्रीय प्रधान राष्ट्रपति सो इंत वो व्यवस्थे चुनाव सदर्भली यहा पक्ष अति हेच्चु बहुमत बंदी सो अंत वो व्यवस्थे ऐंमे सम्मिश्र सरकार रचने व्यवस्था राज्य राज्यपाल नमेंवकाश कल सो आगे सम्मिश्र सरकार मुख्यमंत्री उप मुख्यमंत्री स्थानों बंदित विभिन्न पक्ष मेरे बेद बंदी मुख्यमंत्री स्थान सम्मिश्र सरकार के बेबल पक्ष इच्छे मेरे मुंदरिये ಅಂದ್ರೆ ಸಮ್ಮಿಶ್ರ ಸರ್ಕಾರದ ಒಂದು ಬೆಂಬಲ ನೀಡುವ ಪಕ್ಷಗಳ ಒಂದು ಇಚ್ಛೆ ಮೇರೆಗೆ ಆ ಸರ್ಕಾರ ಮುಂದುವರಿಯುತ್ತಾ ಇರುತ್ತೆ ಹಾಗೂ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಚಿವರಿಗೆ ಸರ್ಕಾರದ ಒಂದು ಇಲಾಖೆಗಳನ್ನು ಹಂಚಿಕೆ ಕೊಡುವ ಸ್ವಾತಂತ್ರ್ಯವೂ ಇರುವುದಿಲ್ಲ ಯಾಕೆ ಆ ಒಂದು ಸಚಿವರಿಗೆ ಆ ಒಂದು ಸ್ವಾತಂತ್ರ್ಯ ಇರುವುದಿಲ್ಲ ಅಂತಂದ್ರೆ ಇಲ್ಲಿ ಒಂದು ಅಥವಾ ಎರಡು ಪಕ್ಷಗಳಲ್ಲಿ ಸೇರಿಸಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿರ್ತಾರೆ ಇಂಥ ಸಂದರ್ಭದಲ್ಲಿ ಅವರೊಂದು ಇಲಾಖೆಗಳ ಯಾವ ಇಲಾಖೆಗೆ ಯಾವ ಶಾಸಕರನ್ನು ನಾವು ಸಚಿವರನ್ನಾಗಿ ನೇಮಕ ಮಾಡಬೇಕು ಅನ್ನೋ ಒಂದು ಸ್ವತಂತ್ರ ಸಮ್ಮಿಶ್ರ ಸರ್ಕಾರದ ಒಂದು ಮುಖ್ಯಮಂತ್ರಿಗೆ ಅಷ್ಟಕ್ಕೊಂದು ಸ್ವತಂತ್ರ ಇರುವುದಿಲ್ಲ ಯಾಕೆಂದ್ರೆ ಇಲ್ಲಿ ಎರಡು ಪಕ್ಷಗಳು ಸೇರಿ ಮೈತ್ರಿ ಮಾಡ್ಕೊಂಡು ಒಂದು ಮುಖ್ಯಮಂತ್ರಿಯನ್ನು ನಾವು ಸೆಲೆಕ್ಟ್ ಮಾಡಿರ್ತೀವಿ ಅಂತ ಸಂದರ್ಭದಲ್ಲಿ ಆ ಒಂದು ಸ್ವತಂತ್ರ ಯಾವ ಖಾತೆಗಳಿಗೆ ಯಾರನ್ನು ನಾವು ನೇಮಕ ಮಾಡಬೇಕು ಅನ್ನೋ ಒಂದು ವಿಶೇಷದ ಒಂದು ಅಧಿಕಾರ ಕೂಡ ಅವರಿಗೆ ಇರುತ್ತೆ ಬಟ್ ಆ ಒಂದು ಸ್ವತಂತ್ರ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗೆ ಇರಲ್ಲ ಅಂದ್ರೆ ಒಂದು ಬಹುಮತ ಪಡೆದ ಪಕ್ಷ ಮುಖ್ಯಮಂತ್ರಿಗೆ ರಾಜ್ಯ ಶಾಸಕಾಂಗವನ್ನು ಅಥವಾ ರಾಜ್ಯ ಶಾಸಕಾಂಗದ ಒಂದು ಸಚಿವ ಸಂಪುಟದ ಒಂದು ವ್ಯವಸ್ಥೆಯನ್ನು ಎಲ್ಲಾ ಇಲಾಖೆಗಳಿಗೆ ಆ ಒಂದು ವ್ಯವಸ್ಥೆ ಬೆಂಬಲಿತ ಪಕ್ಷದ ಒಂದು ನಾಯಕನಿಗೆ ಇರುತ್ತೆ ಸೊ ಆ ಸಂದರ್ಭದಲ್ಲಿ ಒಂದು ಉತ್ತಮವಾದಂತ ಸಚಿವ ಸಂಪುಟವನ್ನು ರಚನೆ ಮಾಡಬಹುದು ಬಟ್ ನಾವು ಇಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಮುಖ್ಯಮಂತ್ರಿ ಸ್ಥಾನ ಮತ್ತು ಪ್ರಧಾನಮಂತ್ರಿ ಸ್ಥಾನವನ್ನು ನಾವು ಗಮನಿಸ್ತಾ ಹೋದ್ರೆ ಯಾಕೆ ಇಲ್ಲಿ ಈ ಒಂದು ಸ್ಥಾನ ಅಪಮೌಲ್ಯವಾದದ್ದು ಅನ್ನೋದು ನಾವು ನೋಡ್ತಾ ಹೋದ್ರೆ ಇಂದಿನ ದಿನಮಾನಗಳಲ್ಲಿ ಅಥವಾ ವಿಧಾನಸಭಾ ಲೋಕಸಭಾ ಚುನಾವಣೆಗಳಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬರದಿರುವ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಬಿಸಿ ಬಿಸಿ ಚರ್ಚಸ್ಸು ಅಥವಾ ಹೊಂದಾಣಿಕೆಗಳು ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಸರ್ಕಾರವನ್ನು ರಚನೆ ಮಾಡುವ ಒಂದು ಹಿತಾದೃಷ್ಟಿಯಿಂದ ಯಾವ ಪಕ್ಷಗಳು ಸೇರಿ ನಾವು ಮೈತ್ರಿ ಮಾಡಿ ಒಂದು ಉತ್ತಮವಾದಂಥ ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನೋದು ಒಂದು ಅಭಿಲಾಷೆ ಅವರಲ್ಲಿ ಇರುತ್ತೆ ಸೊ ಹೀಗಾಗಿ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಚಿವರಿಗೆ ಸ್ವತಂತ್ರದ ಇಲಾಖೆಗಳನ್ನು ಹಂಚಿಕೊಡುವುದರಲ್ಲಿ ಸರ್ಕಾರದ ಒಂದು ಇಲಾಖೆಗಳನ್ನು ಹಂಚಿಕೊಡುವುದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಬೆಂಬಲ ಇರುವುದಿಲ್ಲ ಅಥವಾ ಒಂದು ಸ್ವತಂತ್ರ ಇರುವುದಿಲ್ಲ ಅನ್ನೋದು ನಾವು ಗಮನಿಸ್ಬೋದು ಸೊ ಹಾಗೆ ಮುಖ್ಯಮಂತ್ರಿಯೊಬ್ಬನು ಆಡಳಿತದ ಯಾವುದೇ ಆಡಳಿತದ ಮತ್ತು ನೀತಿ ನಿರ್ಧಾರಗಳನ್ನು ಕೈಗೊಳ್ಳುವಂತಿಲ್ಲ
ಈಗ ನಾನು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೆ ಅಂತಂದರೆ ಸೊ ಅವರು ಓಪನ್ ಆಗಿ ಅವರದೇ ಆದಂಥ ಒಂದು ನೀತಿ ನಿರ್ಧಾರಗಳನ್ನು ಕೈಗೊಳ್ಳುವ ಆ ಒಂದು ಅಧಿಕಾರ ಅವರಿಗಿರಲ್ಲ. ಯಾಕಂದರೆ ಇಲ್ಲಿ ಒಂದು ಅಥವಾ ಎರಡು ಪಕ್ಷಗಳು ಸೇರಿ ಮೈತ್ರಿ ಮಾಡಿ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಅಲ್ಲಿ ಎರಡು ಪಕ್ಷದ ನಾಯಕರನ್ನು ಕರೆಸಿ ಸಭೆ ಸೇರಿಸಿ ಆ ಒಂದು ಸರ್ಕಾರದ ಆಡಳಿತದ ವ್ಯವಸ್ಥೆಯನ್ನು ಎಲ್ಲರ ಮಧ್ಯದಲ್ಲೂ ಚರ್ಚೆ ಮಾಡಿ ಆ ಒಂದು ಅಂತಿಮ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಸಮ್ಮಿಶ್ರ ಸರ್ಕಾರದ ಒಂದು ಮುಖ್ಯಮಂತ್ರಿ ಕೈಯಲ್ಲಿರುತ್ತೆ. ಸೊ ಇದರಿಂದ ಈ ಒಂದು ಸಂಸದೀಯ ಸರ್ಕಾರದಲ್ಲಿ ಪ್ರಧಾನಿಯಾಗಲಿ ಅಥವಾ ಮುಖ್ಯಮಂತ್ರಿಯಾಗಿದ್ದು ಸಮಾನರಲ್ಲಿ ಪ್ರಥಮನು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಮಂತ್ರಿಮಂಡಲದ ಒಂದು ಯಜಮಾನ ಸ್ಥಾನದಲ್ಲಿ ಸಿಗುವುದಿಲ್ಲ. ಅದರಿಂದ ಒಂದು ನೈಜ ಕಾರ್ಯಾಂಗದ ಮುಖ್ಯಸ್ಥನಾಗಿ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಮುಖವಾದಂಥ ಒಂದು ಪಾತ್ರವನ್ನು ನಿರ್ವಹಿಸಲು ಸಾಧ್ಯವಿಲ್ಲ. ಸೊ ನೆಕ್ಸ್ಟ್ ಮುಂದಿನ ಅಂಶವನ್ನು ನಾವು ಗಮನಿಸಬಹುದೇ, ಸೆಕೆಂಡ್ ಒನ್ ಪಾಯಿಂಟ್, ರಾಜ್ಯಪಾಲರ ವಿಶೇಷ ಪಾತ್ರ. ರಾಜ್ಯಪಾಲರ ವಿಶೇಷ ಪಾತ್ರ. ಸೊ ರಾಜ್ಯಪಾಲರ ವಿಶೇಷ ಪಾತ್ರ ಸಮ್ಮಿಶ್ರ ಸರ್ಕಾರದ ಒಂದು ರಚನೆ ಸಂವಿಧಾನದ ಒಂದು ಬೆಳವಣಿಗೆಯಲ್ಲಿ ಪರಿಣಾಮಗಳನ್ನು ಆ ಒಂದು ಅಂಶಗಳಲ್ಲಿ ಎರಡನೇ ಅಂಶವನ್ನು ನಾವು ನೋಡ್ತಾ ಹೋದರೆ ರಾಜ್ಯಪಾಲರ ಒಂದು ವಿಶೇಷ ಪಾತ್ರ ಅನ್ನೋದು ಕೂಡ ಇದು ಕೂಡ ಒಂದು ಪ್ರಮುಖ ಅಂಶ. ಸೊ ರಾಜ್ಯಪಾಲರ ಒಂದು ವಿಶೇಷ ಪಾತ್ರ, ಸಂಸದೀಯ ಪದ್ಧತಿ ಸರ್ಕಾರದಲ್ಲಿ ರಾಜ್ಯಪಾಲರ ಹುದ್ದೆಯು ಕೂಡ ಒಂದು ಸಂವಿಧಾನಿಕ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಆದರೆ ಸಮ್ಮಿಶ್ರ ಸರ್ಕಾರಗಳ ರಚನೆಯಾದಂಥ ಸಂದರ್ಭಗಳಲ್ಲಿ ರಾಜ್ಯಗಳಲ್ಲಿ ರಾಜ್ಯಪಾಲರ ಹುದ್ದೆ ವಿಶೇಷ ಅಧಿಕಾರಿಗಳಿಂದ ಅತ್ಯಂತ ವಿವಾದಾತ್ಮಕವನ್ನು ಮಾರ್ಪಡುತ್ತದೆ. ಜೊತೆಗೆ ರಾಜ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳ ಒಂದು ರಚನೆ ಸಂದರ್ಭಗಳಲ್ಲಿ ಅದನ್ನು ಅಸ್ಥಿರಗೊಳಿಸಲು ಕೇಂದ್ರವು ರಾಜ್ಯಪಾಲರ ಒಂದು ಮುಖಾಂತರ ತನ್ನ ಹಸ್ತಕ್ಷೇಪವನ್ನು ಮಾಡುತ್ತಾ ಹೋಗುತ್ತದೆ. ಅಷ್ಟೇ ಅಲ್ಲದೆ ಸಮ್ಮಿಶ್ರ ಸರ್ಕಾರದ ಒಂದು ರಚನೆ ಸಂದರ್ಭದಲ್ಲಿ ರಾಜ್ಯಪಾಲರ ಒಂದು ವಿವೇಚನಾ ಅಧಿಕಾರವು ತುಂಬ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಯಾಕೆ ಅಂತಂದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಒಂದು ಪಕ್ಷ ಬಹುಮತ ಬಂದಿಲ್ಲ ಅಂತಂದರೆ ಅಲ್ಲಿ ನಮ್ಮ ಸಂವಿಧಾನ ತಿಳಿಸ್ಕೊಡೋದೇನು? ಸರ್ಕಾರವನ್ನು ರಚನೆ ಮಾಡುವ ಒಂದು ಹಿತಾದೃಷ್ಟಿಯಿಂದ ಒಂದು ಅಥವಾ ಎರಡು ಪಕ್ಷಗಳನ್ನು ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡುವ ಒಂದು ವ್ಯವಸ್ಥೆಯನ್ನು ರಾಜ್ಯದ ರಾಜ್ಯಪಾಲರು ಆ ಒಂದು ರಾಜ್ಯಗಳ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಯಾವ ಪಕ್ಷ ಬಹುಮತ ಬಂದಿರಲ್ಲ ಅಂಥ ಸಂದರ್ಭದಲ್ಲಿ ಈ ಒಂದು ಸಮ್ಮಿಶ್ರ ಸರ್ಕಾರದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ ಒಂದು ವ್ಯವಸ್ಥೆ ರಾಜ್ಯದ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರ ಅಧಿಕಾರವನ್ನು ಹಸ್ತಾಂತರ ಮಾಡಿರುತ್ತೆ. ಅಂದರೆ ಒಂದು ರಾಷ್ಟ್ರಪತಿಗಳಿಂದ ಆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುತ್ತೆ. ಅದರಿಂದ ಆ ಒಂದು ವ್ಯವಸ್ಥೆಯನ್ನು ಆ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರು ನಿರ್ಧಾರಗಳನ್ನು ಬಹಳಷ್ಟು ವಿವಾದಕ್ಕೆ ಒಳಗಾಗ್ತಾರೆ. ಅಂದರೆ ರಾಜ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರದ ಒಂದು ರಚನೆ ಮತ್ತು ಸಂದರ್ಭಗಳಲ್ಲಿ ಉಂಟಾದಂಥ ಒಂದು ರಾಜ್ಯಪಾಲರ ಹುದ್ದೆ ರಾಜ್ಯದ ರಾಜಕೀಯ ಅತಂತ್ರ ಸ್ಥಿತಿಯನ್ನು ನಿರ್ವಹಿಸುವಲ್ಲಿ ಅತ್ಯಂತ ಸೂಕ್ಷ್ಮವಾಗಿರುತ್ತೆ. ಯಾವ ಪಕ್ಷದ ಗುಂಪಿನ ನಾಯಕನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಯಾರನ್ನು ನೇಮಿಸಬೇಕು, ಸರ್ಕಾರ ರಚಿಸಲು ಹೇಗೆ ಎನ್ನುವ ಒಂದು ಹಲವಾರು ರೀತಿಯಾದಂಥ ಒಂದು ನಿರ್ಧಾರಗಳನ್ನು ಸೊ ಇಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ರಾಜ್ಯದ ರಾಜ್ಯಪಾಲರು ವಿವೇಚನಾ ಅಧಿಕಾರವನ್ನು ಚಲಾಯಿಸುತ್ತಾರೆ. ಸೊ ಇಲ್ಲಿ ವಿವೇಚನಾ ಅಧಿಕಾರವನ್ನು ನಿರ್ಧರಿಸಬೇಕಾಗುತ್ತೆ. ಸೊ ವಿವೇಚನಾ ಅಧಿಕಾರ ಅಂತಂದರೆ ಸೊ ಇಲ್ಲಿ ನಾವು ಒಂದು ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡುವ ಸಂದರ್ಭ ರಾಷ್ಟ್ರ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸು ತುರ್ತು ಪರಿಸ್ಥಿತಿ ಅಂತ ನಾವು ಸಂವಿಧಾನಗಳಲ್ಲಿ ಮೂರು ರೀತಿಯಾದಂಥ ಒಂದು ತುರ್ತು ಪರಿಸ್ಥಿತಿಗಳನ್ನು ಗಮನಿಸ್ತೀವಿ. ಸೊ ಅದೇ ರೀತಿಯಾದಂಥ ಒಂದು ರಾಜ್ಯದ ರಾಜ್ಯಪಾಲರಿಗೆ 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ನಿರ್ವಹಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುತ್ತೆ. ಸೊ ಇದರಿಂದ ರಾಜ್ಯದ ರಾಜ್ಯಪಾಲರಿಗೆ ಒಂದು ವಿಶೇಷ ಪಾತ್ರ ಯಾಕೆ ವಹಿಸಿರುತ್ತಾರೆ ಅಂತಂದರೆ ಸೊ ರಾಜ್ಯದ ಆಡಳಿತವನ್ನು ಸಂವಿಧಾನಬದ್ಧವಾಗಿ ನಿರ್ವಹಿಸಿಕೊಂಡು ಹೋಗಲು ಮತ್ತು ಬರುವಂಥ ಒಂದು ಜವಾಬ್ದಾರಿಯುತವಾದಂಥ ಒಂದು ಸರ್ಕಾರವನ್ನು ಹೊಂದಿರಬೇಕು. ಹೀಗಾಗಿ ಸಮ್ಮಿಶ್ರ ಸರ್ಕಾರದ ಆಡಳಿತದಲ್ಲಿರುವಂಥ ಒಂದು ರಾಜ್ಯಗಳಲ್ಲಿ ರಾಜ್ಯಪಾಲರ ಒಂದು ಪಾತ್ರ ವಿಶೇಷವಾಗಿರುತ್ತೆ. ಸೊ ನಾವು ಗಮನಿಸ್ಬೋದು ಒಂದು ರಾಜ್ಯದಲ್ಲಿ ರಾಜ್ಯಪಾಲರ ಒಂದು ಪಾತ್ರ ಯಾಕೆ ವಿಶೇಷ ಅಂತಂದರೆ ನಾವು ಸಂವಿಧಾನದ ಪ್ರಕಾರ
ಒಂದು ನಾಮಮಾತ್ರ ಅಧಿಕಾರವನ್ನು ರಾಜ್ಯದಲ್ಲಿ ಹೊಂದಿರೋದು ರಾಜ್ಯದ ರಾಜ್ಯಪಾಲರು. ಇಲ್ಲಿ ರಾಜ್ಯಪಾಲರ ಒಂದು ವಿಶೇಷ ಪಾತ್ರ ಅಂದರೆ ನಾವು ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂಥ ಒಂದು ಮಸೂದೆಗಳನ್ನು ನಾವು ಜಾರಿಗೆ ತರಬೇಕು ಅಂತಂದರೆ ಸೊ ಅಂತಿಮವಾಗಿ ರಾಜ್ಯಪಾಲರ ಒಂದು ಒಪ್ಪಿಗೆ ನಮಗೆ ಬೇಕಾಗುತ್ತೆ. ಸೊ ಅದೇ ರೀತಿ ಈ ಮುಖ್ಯಮಂತ್ರಿಗಳು ಯಾರು ಇಲ್ಲ ಅಂತಂದರೆ ಆ ಒಂದು ರಾಜ್ಯದ ವ್ಯವಸ್ಥೆಯನ್ನೆಲ್ಲ ನೋಡ್ಕೊಳ್ಳೋದು ಯಾರ ಕೈಲಿರುತ್ತೆ ಅಂತಂದರೆ ರಾಜ್ಯದ ರಾಜ್ಯಪಾಲರ ಕೈಲಿರುತ್ತೆ. ಅಂದರೆ ಒಂದು ರಾಜ್ಯಕ್ಕೆ ಒಂದು ಉತ್ತಮವಾದಂತಹ ಅಧಿಕಾರವನ್ನು ನಿಭಾಯಿಸುವ ಒಂದು ವ್ಯಕ್ತಿ ಒಂದು ರಾಜ್ಯವನ್ನು ನಾಮ ಮಾತ್ರ ಅಂದರೆ ಒಂದು ನಾಮಿನಲ್ ರೋಲ್ ಪ್ರೊಟೆಕ್ಟ್ ಇನ್ ದ ಸ್ಟೇಟ್ ಗವರ್ನರ್ ಆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಇನ್ನು ಉಳಿದಂಥ ಅಂಶಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ.